ಇಂದಿನ ಶುಕ್ರವಾರದಿಂದ ಶ್ರೀ ಚಾಮುಂಡೇಶ್ವರಿ ಮತ್ತು ಕುಬೇರ ದೇವನ ವಿಶೇಷ ಕೃಪೆ ಈ ರಾಶಿಯವರ ಮೇಲೆ ಬೀಳಲಿದ್ದು, ಇವರಿಗೆ ಶೀಘ್ರದಲ್ಲಿ ಶ್ರೀಮಂತರಾಗುವ ಯೋಗವಿದೆ ಮತ್ತು ಹಣದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಬದಲಿಗೆ ಸಂಪತ್ತು ಒದಗಿ ಬರಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು, ನೀವು ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಮೇಲೆ ಮರೆಯದೇ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮಗೆ ವಿಶೇಷ ಮಾಹಿತಿ. ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಹೌದು ಸ್ನೇಹಿತರೆ, ಐಶ್ವರ್ಯ ಸಂಪತ್ತಿಗೆ ಕಾರಣಭೂತರಾದವರು ಲಕ್ಷ್ಮೀ ಮತ್ತು ಕುಬೇರ ಇವರು ಒಲಿದರೆ ಇವರು ಕೋಟ್ಯಾಧಿಪತಿಗಳು ಆಗಬಹುದು, ಇಲ್ಲದಿದ್ದರೆ ಇವರೇ ದರಿದ್ರರು ಕೂಡ ಆಗಬಹುದು. ಮೊದಲನೆಯದಾಗಿ ಮೇಷರಾಶಿ. ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷ ಲಾಭವಿದೆ. ಇವರ ಕೆಲಸ ಕಾರ್ಯಗಳಲ್ಲಿ ಹೊಸ ಉರುಪು ಕಾಣಲಿದೆ. ಇಂದಿನಿಂದ ಇವರ ಜೀವನ ಬದಲಾಗಿ ಮುಂದೆ ರಾಜಯೋಗ ಶುರುವಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಎರಡನೆಯದಾಗಿ ತುಲಾರಾಶಿ. ಈ ರಾಶಿಯವರು ಇಂದು ಶುಭ ಸುದ್ದಿ ಕೇಳುತ್ತೀರಿ ಮತ್ತು ನೀವು ಇಂದು ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸಂಪತ್ತಿನ ಕ್ರೋಢೀಕರಣ ಆಗಲಿದೆ. ಇನ್ನು ಮೂರನೆಯದಾಗಿ ಮೀನರಾಶಿ. ಈ ರಾಶಿಯವರಿಗೆ ಇವರಿಬ್ಬರ ಕೃಪೆಯಿಂದ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವಾಗಲಿದೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ಇನ್ನು ನಾಲ್ಕನೆಯದಾಗಿ ಕರ್ಕರಾಶಿ. ಈ ರಾಶಿಯವರಿಗೆ ಕುಬೇರನ ಕೃಪೆ ಬಹಳಷ್ಟು ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ನಿಮ್ಮ ಪರಿಶ್ರಮದ ಫಲ ಸಿಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಇನ್ನು ಕೊನೆಯದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಅಂದುಕೊಂಡ ಕೆಲಸ ಪೂರ್ಣಗೊಳ್ಳಲಿದೆ. ಹಲವಾರು ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಆರಂಭಗೊಂಡು ನಿಮಗೆ ಲಾಭ ತರಲಿದೆ. ಜೀವನದಲ್ಲಿ ಸುಖದ ಅನುಭವ ಇಂದಿನಿಂದ ಆಗಲಿದೆ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಮಹಾಲಕ್ಷ್ಮಿ ದೇವಿ ಅಥವಾ ಜೈ ಕುಬೇರ ದೇವ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.